ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ರಾಜಕೀಯ ನಾಯಕರು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಎಲ್ಲೆಲ್ಲೂ ಸಮಾವೇಶ ರ್ಯಾಲಿಗಳನ್ನು ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ತೋರ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಡುವೆ ಜಿದ್ದಾಜಿದ್ದಿ ಶುರುವಾಗಿದ್ದು ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ಕೆಂಡಕಾರಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜಕೀಯ ಭಿಕ್ಷೆಯಲ್ಲಿದ್ದೀರಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ಅದೆಂಗೋ ಡ್ಯಾನ್ಸ್ ಆಡ್ಕೊಂಡು ಬೈದ್ರಿ ಹಿಂಗೆ. ಸುಧಾಕರ್ ಅವರೇ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು, ನಾಲ್ಗೆ ಹಿಡಿತದಲ್ಲಿ ಇಟ್ಕೋಬೇಕು ಮಾತಾಡುವಾಗ. ಬಜೆಟ್ ವಿಚಾರ ಬಂದಾಗ ನಮ್ಮ ಡಿ ಕೆ ಶಿ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹಾಕಿದ್ದು ಭಿಕ್ಷೆ ರೀ ನಿಮ್ಮ ರಾಜಕೀಯ ಜೀವನ ಇವತ್ತು. ನಾನು ಹೇಳೋದು, ಅವರು ರಾಜಕೀಯ ಮಾಡಲಿ, ನಾನು ತಪ್ಪು ಅನ್ನಲ್ಲ, ಆದರೆ ಎರಡು ಸಲ ಗೆದ್ದು ಅನ್ನ ಇಟ್ಟಿರೋ ಮನೆಗೆ ದ್ರೋಹ ಬಗೀತಾರ? ದ್ರೋಹ ಬಗೀಬೋದಾ? ಅವ್ರು ಓಟ್ ಅವ್ರು ಕೇಳ್ಕೊಳ್ಳಿ ಸ್ವಾಮಿ ಹೇಳಿ. ಮೆಡಿಕಲ್ ಮಿನಿಸ್ಟರ್ ಮೆಡಿಕಲ್ ಮೇಸ್ಟರ್ ಮೆಡಿಕಲ್ ಮಿನಿಸ್ಟರ್ ಮೆಡಿಕಲ್ ಮೇಸ್ಟರ್ ದುಡ್ಡ ಧೈರ್ಯನ ದುಡ್ಡ ಧೈರ್ಯನ ಆಗರ್ಭ ಶ್ರೀಮಂತನ ಅನಾಥ ಹುಡುಗನ ಆಗರ್ಭ ಶ್ರೀಮಂತನ ಅನಾಥ ಹುಡುಗನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂಬೇಡ್ಕರ್ ಅವರ ಶಿಷ್ಯನ? ನಾನು ಈಗಲೂ ಹೇಳ್ತೀನಿ, ಅಲ್ಲ ಸ್ವಾಮಿ ನೀವೆರಡು ಮೂರು ಐದು ಸಾವಿರ ರೂಪಾಯಿ ಕೊಟ್ರೆ ಮೇನ್ ಸೂಡು ಐದು ವೇಲ ಪೊದುವೆಲೆ ಮನ. ನಾನಲ್ಲ, ಬರೀ ನಾಲ್ಕು ಮುಕ್ಕಾಲು ವರ್ಷ ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ. ಹಿಂಗ ರೊಂಡೆಲ್ಲು ನೋಡು, ಸಿಕ್ಕಿನ ಸಿಕ್ಕಿನ ಪೋಸ್ಟ್ಲು ಸಿಕ್ಕಿನ ಸಿಕ್ಕಿನ ಒಳಗಿಸ್ತಾರು. ಅನ್ನ ನೇನ್ ಸೊಪ್ಪೇದೆ, ಮೀ ಊರ್ಲ ಲೀಡರ್ ಕಾದು ಮೀ ಕೊಡಕ್ಕೆ ಬೆರಗಲ್ಲ. ನಾ ಉದ್ದೇಶ ಮದೆ ನೀ ಕೂತ್ರು ನೀ ಕೊಡಕ್ ಬೆರಗಲ್ಲ, ದಾನಕ್ಕೆ ನನ್ನ ಸಪೋರ್ಟ್ ಸೇಂಡ. ಒಂದು ದಯವಿಟ್ಟು ನಮ್ಮ ಯುವಕರಿಗೆಲ್ಲ ಹೇಳ್ತೀನಿ, ಇವತ್ತು ತುಂಬಾ ಜನ ಇಲಾಖೆಯವರು ಆಗ್ಬೋದು ಮತ್ತೊಬ್ರು ಆಗ್ಬೋದು ವೈಯಕ್ತಿಕವಾಗಿ ಆಲ್ರೆಡಿ ನನ್ನ ಮೇಲೆ ವಾರದಿಂದ ಎರಡು ಎಫ್ ಐ ಆರ್ ಮಾಡಿದ್ದಾರೆ. ಅನ್ನ ಐದೆಣ್ಣ 22 ಎಫ್ ಐ ಆರ್ ಹಾಕ್ಸಿದ್ರು, ತಡಿಯಕ್ಕಾಯ್ತೇನೋ? ಏನೆ ದಿಗಿಲು ಪಡ್ತೆ ದಿಗಿಲು ಪಡ್ಬೋತಮ್ಮ. ಒಂದು ನಾನು ಹೇಳೋದು ಬ್ರದರ್ಸ್, ಒಂದು ಬದಲಾವಣೆಗೆ ಓಟ್ ಹಾಕೋಣ. ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ರೆ ಅಣಕನೂರು ಜೈಲಿಗೆ ಕಳಿಸ್ತಾರೆ, ಸ್ಮಶಾನಕ್ಕೆ ಕಳಿಸ್ತಾರೆ. ಒಂದು ಭಯ ಬೀಳ್ಬೇಡಿ, ನಾನು ನಿಮ್ಮ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಹೇಳ್ತಾ ಇದ್ದೀನಿ, 10ನೇ ತಾರೀಕ್ವರೆಗೂ ಪೇಷನ್ಸ್ ಆಗಿರಿ. ನಮ್ಮನ್ನು ಟಾರ್ಗೆಟ್ ಮಾಡೋರು ನನ್ನನ್ನ ಸ್ವಾಮಿ ಸಿಕ್ಕಾಪಟ್ಟೆ ಬೈತಿದ್ದಾರೆ, ನಾನು ಬೈಸ್ಕೊತಾ ಇದ್ದೀನಿ. ನಮ್ಮ ಹುಡುಗರ ಮೇಲೆ ಕೆಲವ್ರ ಮೇಲೆ ಮೂರು ದಿನದಿಂದ ಕೇಸ್ ಹಾಕಿದೆ, ಕೆಲವ್ರಿಗೆ ವಾರಂಟ್ ಬಂದಿದೆ. 10ನೇ ತಾರೀಕ್ವರೆಗೂ ಸುಮ್ಮನೆ ಇರಿ, 13ನೇ ತಾರೀಕಿಂದ ನಮ್ದು. ಈಗ ಗಲಾಟೆಗಳು ಮಾಡ್ಕೋಬೇಡಿ, ನಾವು ಗಲಾಟೆಗಳು ಮಾಡ್ಕೊಳ್ಳೋದ್ರಿಂದ ವಿಧಾನಸೌಧಕ್ಕೆ ಹೋಗಕ್ಕಾಗಲ್ಲ, ಸುಮ್ಮನೆ ಇರಿ. ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನ್ಯಾಯ ಎಲ್ಲಿದೆಯೋ, ನಾನು ತಪ್ಪ ಅವ್ರು ತಪ್ಪ ನೀವು ಮಾಡಿ, ಟಾರ್ಗೆಟ್ ದಯವಿಟ್ಟು ಮಾಡಬೇಡಿ. ಟಾರ್ಗೆಟ್ಟು ಎಲ್ರಿಗೂ ಹೇಳ್ತೀನಿ, ಕಾಂಟ್ರಾಕ್ಟರ್ಗಳಿಗೆಲ್ಲ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಕಣ್ಣೀರು ನಿಮ್ಮ ಹೆಂಡತಿ ಮಕ್ಕಳ ಶಾಪ ತಟ್ಟದೆ ಇರುತ್ತಾ ಸಾರ್? ಪಾಪ ಕೆಲವರು ಕಾಂಟ್ರಾಕ್ಟರ್ಸ್. ಇನ್ನೊಂದು, 40% ಕಮಿಷನ್ ನ ಪಿತಾಮಹ ನಮ್ಮ ಶಾಸಕರು, 10ನೇ ತಾರೀಕು ಮೇಲೆ ಮಾಜಿ ಶಾಸಕರು. ಅನ್ನ ದಿಗಲು ಪಡತ್ತಂಡ, ನನ್ನೆವರು ಅಡಿಗ್ರಿ ಏಂಪ ನೀವು ಸೋಲ್ಪೋತೆ ಮೇಮೇಮ್ ಸೇಷದೇನೆ. ಅನ್ನ ನೇನು ಗೆಲ್ಲಿಸ್ತಾನೆ, ಅಲ್ಲಿ ದಿಗಲು ಪಡ್ತಾರಣ. ಅನ್ನ ಏನ್ ಮಾಡಿದ್ರು
ನಮ್ಮ ಮಾಜಿ ಶಾಸಕರು ಶಿವಾನಂದ್ ಸಾಹೇಬರು ಅನಸೂಯಮ್ಮನವರು ನಮ್ಮ ಮುನಿಯಪ್ಪಣ್ಣನವರು ದಲಿತ ಮುಖಂಡರ ಮೇಲೆ FIR ಮಾಡಿಸಿದ್ರೆ ದಲಿತರ ಮೇಲೆ ನಿಮಗೆ ಗೌರವ ಇಲ್ವಾ ಸುಧಾಕರ್ ಅವರೇ ಹೇಳಿ ನಿಮ್ಮ ಮಾಜಿ ಶಾಸಕರ ಮೇಲೆ ನಾಕೆ FIR ಮಾಡಿಸ್ದವರು ನಾಳೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ ಭಯ ಬೀಳಬೇಡಿ ಇವತ್ತು ಯಾರು ನಮ್ಮ ಪರವಾಗಿ ನಿಂತಿದ್ದೀರಾ ನಿಮ್ಮನ್ನ ನಾವು ಕಾಪಾಡ್ಕೊಂತೀವಿ ನಮ್ಮ ಸರ್ಕಾರ ಬಂದ್ರೆ ಅಕ್ಕಿ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಮಂತ್ಲಿ ಹಣಕಾಸಿನ ವ್ಯವಸ್ಥೆ ಇದೆ ದಯವಿಟ್ಟು ಅಮ್ಮ ನೋಡಿ 10 ತಾರೀಕು ಪೋತರ್ಕದ ಈ ಶೈನಿಂಗ್ಕ ಶೈಕೊತ್ತಲ್ಲ ಕೈಯಿಂದ ಕೈಗೊತ್ತಬೇಕು ಈಗಲೂ ಹೇಳ್ತಾ ಇದೀನಿ ಅಕ್ಕ ಅಕ್ಕ ಮೀ ಇಂತ್ಲಲ್ಲೇನ್ ಸ್ಟೌ ಎಮ್ಮಕ್ಕ ಹಿಂಗೋಗಿ ಸ್ಟೌ ಅಗ್ಗೇಶಕ್ಕೆ ಕಾವಲ್ಲೆಮ್ಮಕ್ಕ ಸ್ವಾಮಿ ಒಳ್ಳೆ ಗಂಟಿಚ್ಚೆ ಸ್ಟೌ ಇಸ್ತೆ ನನ್ನ ಕಡುಪು ನಿಂಕೆ ಬೀಮಿಸ್ತಾಂಡಮ್ಮವನ ಇನ್ನೊಂದು ನಾನು ಹೇಳೋದು ಪ್ರತಿಸ್ಪರ್ಧಿಗಳಿಗೆ ಚುನಾವಣೆ ನೀವು ಮಾಡಿ ನಿಮ್ಮ ಪಕ್ಷ ನಿಮ್ಮದು ನಮ್ಮ ಪಕ್ಷ ನಮ್ಮದು ಅವ್ರು ಯಾರೋ ಹೇಳಿದ್ರು ಪ್ರದೀಪ್ ಈಶ್ವರ್ ನಿನ್ನ ಟಾರ್ಗೆಟ್ ಸೇಸ್ತಾಡಂತ ವಾಳ್ ಟಾರ್ಗೆಟ್ ಸೇಸ್ತೆ ನಾನು ತಟ್ಕೊಂಡ ನೇನ್ ಸೇಸ್ತೆ ತಟ್ಕೊಂಡ್ರೆಮ್ಮ ಅಡಗಂಡ ಅಡಗಂಡ ಎರಡನೇದು ಅವ್ರು ಯಾರೋ ಹೇಳಿದ್ರು ಒಂದು ಕಾದನ ಪ್ರಜಾಪ್ರಭುತ್ವವನ್ನೇ ಕಾಪಾಡಲ್ಲ ನಾನು ಹೇಳ್ತಾ ಇದ್ದೀನಿ 220ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ 5 ವರ್ಷದಲ್ಲಿ ಯಾವ ಪ್ರೈವೇಟ್ ಸ್ಕೂಲು ಕಡಿಮೆ ಇಲ್ಲದೆ ನಾನು ಡೆವಲಪ್ ಮಾಡ್ತೀನಿ ನಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ಮಕ್ಕಳನ್ನ IAS KAS IIT ನೀಟ್ಗೆ ನಾನು ರೆಡಿ ಮಾಡ್ತೀನಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ಅಲ್ಲ ಸ್ವಾಮಿ ಅವತ್ತು ಉತ್ಸವ ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದನೋ ತರಿಸ್ಕೊಂಡ್ರಲ್ಲ ಪಾಪ ಏನು ಉತ್ಸವ ಸ್ವಂತ ದುಡ್ಡ ಡಿಪಾರ್ಟ್ಮೆಂಟ್ಗಳಿಂದ ಪಾಪ ಅಧಿಕಾರಿಗಳು ಅವರು ಟ್ರಾನ್ಸ್ಫರ್ ಆಗಿ ಹೆಂಡತಿ ಮಕ್ಕಳನ್ನ ಸಾಕ್ಕೊಳ್ಳೋಣ ಅಂತ ಬಂದಿದ್ರೆ ಅವ್ರ ಹೊಟ್ಟೆ ಮೇಲೆ ನಾನು ನೋಡಿ ಯಾವ ಅಧಿಕಾರಿಗಳನ್ನೂ ಬೈಯಲ್ಲ ಪೊಲೀಸ್ ಇಲಾಖೆಯವರಿಗೆ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ 10ನೇ ತಾರೀಕು ಮೇಲೆ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೆ ಪ್ರಮಾಣ ಮಾಡಿ ಹೇಳ್ತೀನಿ ದ್ವೇಷ ರಾಜಕಾರಣ ಮಾಡಲ್ಲ ಕ್ವೆಶ್ಚನ್ ಕೇಳಿದ್ರೆ ಕಂಪ್ಲೇಂಟ್ ಮಾಡಿಸಿ ಜೈಲಿಗೆ ಹಾಕಿಬಿಡ್ತೀರಾ 5 ವರ್ಷ ಅಣ್ಣ ನನಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಪ್ಲೇಸ್ ಅಲ್ಲಿ ಇನ್ನೊಬ್ಬ ಇದ್ದಿದ್ರೆ ಸತ್ತೋಗ್ಬಿಡ್ಬೇಕಾಗಿತ್ತು ಆದ್ರೆ ಯಾರು ಅಂದ್ರು ನನ್ನ ಏನ್ಪಾ ಕೇಳಿ ಕೇಳಿ ನಿನ್ನೆ ಹೇಳಿದ್ರು ಒಂದ್ ರೂಪಾಯಿ ತಗೊಂಡಿರೋದು ಪ್ರೂವ್ ಮಾಡಿದ್ರೆ 1 ರೂಪಾಯಿ 2-3 ತಾಡ್ ಕೋಟ್ಲ ಡೀಲ್ ಅಡ ಕೋಟಿಗಳು ಇಲ್ಲ ಅವರು 1 ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ ಅವ್ರು ಕರೆಕ್ಟ್ ಹೇಳಿದ್ದಾರೆ ಅವರು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಮುಟ್ಟಿರೋದು ಈಗ ಹೇಳ್ತೀನಿ ಅವರು ಲಂಚ ತಗೊಂಡಿದ್ದಾರೆ ಇಲ್ವ ಅಂತ ನಾನು ಇದೇ ಸರ್ಕಲ್ ಅಲ್ಲಿ ಪ್ರೂವ್ ಮಾಡ್ತೀನಿ ಬರಕ್ ತಾಕತ್ ಇದ್ದೆ ಕೇಳಿ ಎಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀನಿ ಈ ಕೆಲವ್ರು ಏನಂದ್ರು ನಾನು ಬೇನಾಮಿನಂತೆ ಸ್ವಾಮಿ ನಾಳೆ ಬರಕ್ ಕೇಳಿ ನಾನು ಭ್ರಷ್ಟ ಅಂತ ಅವ್ರನ್ನ ಪ್ರೂವ್ ಮಾಡ್ತೀರಿ ಅವ್ರು ಬೇನಾಮಿ ಅಂತ ನನ್ನ ಪ್ರೂವ್ ಮಾಡ್ಲಿ ನೋಣ ಏ ಮನಲ್ ನೆವಡ್ರ ಬುಜ್ಜಿ ಆಪೆ ಬಡ ಮನಲ್ ನೆವಡ್ರ ಬುಜ್ಜಿ ಆಪೆ ಬಡ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ನಮ್ಮ MC ಅಣ್ಣನ ಬಗ್ಗೆ ಮಾತಾಡಿದ್ರು ನಾನು ಹೇಳ್ತಾ ಇದ್ದೀನಿ ಕೇಳಿ ಮಾನ್ಯ ಗೌರವಾನ್ವಿತ ಡಾಕ್ಟರ್ ಕೆ ಸುಧಾಕರ್ ಅವರೇ ಏನಾದ್ರೂ ನಮ್ಮ ಸಿದ್ದರಾಮಣ್ಣನ ಬಗ್ಗೆ ನಮ್ಮ DKC ಸಾಹೇಬ್ರ ಬಗ್ಗೆ ನಮ್ಮ MC ಅಣ್ಣನ ಬಗ್ಗೆ ಶಿವಶಂಕರ ರೆಡ್ಡಿ ಸಾಹೇಬ್ರ ಬಗ್ಗೆ ನಿಮ್ಮ ಎಲೆಕ್ಷನ್ ನೀವು ಮಾಡ್ಕೊಳ್ಳಿ ನಮ್ಮ ನಾಯಕರ ಬಗ್ಗೆ ಮಾತಾಡದೆ ನಾನು ಮಾತಾಡಿದ್ರೆ ಹೆಂಗಿರುತ್ತೆ 5 ವರ್ಷದಿಂದ ನೀವು ನೋಡಿಲ್ವೇನೋ ತಿರ್ಗಾ ವಿಡಿಯೋ ಇಡಲ್ಲೇ ಕಬ್ಬ